ಏರ್ಪೋರ್ಟ್ ರಸ್ತೆಯಲ್ಲಿ ನಡೆಯುತ್ತಿರುವ ಟೋಲ್ ಸುಲಿಗೆಯನ್ನು ಲೋಕೋಪಯೋಗಿ ಸಚಿವ ಮಹಾದೇವಪ್ಪ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ನವದೆಹಲಿಯಲ್ಲಿ ಸಾರಿಗೆ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದ ಮಹಾದೇವಪ್ಪ 200 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆ ಹಣವನ್ನು ವಾಪಸ್ ಪಡೆಯಬೇಕಾದರೆ ಟೋಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಟೋಲ್ ದರ ಹೆಚ್ಚಳ ಮಾಡಿದ್ದೀವಿ. ಇನ್ನು ಸರ್ಕಾರದ ನಿಯಮದ ಪ್ರಕಾರವೇ ದರ ಹೆಚ್ಚಳ ಮಾಡಲಾಗಿದ್ದು ಇದರಲ್ಲಿ ಯಾವುದೇ ನಿಯಮ ಮೀರಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಟೋಲ್ ದರ ಹೆಚ್ಚಳವನ್ನ ಮಹಾದೇವಪ್ಪನವರು ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಟೋಲ್ ಜಾಸ್ತಿ ಆಯಿತು, ಏಕಾಏಕಿ ಹೆಚ್ಚಿತು ಅಂತ ಹೇಳಿ ಅನೇಕ ಸಂಘಟನೆಗಳು ಮತ್ತು ಜನತೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಟೋಲ್ ಸಂಗ್ರಹ ಮಾಡೋದು ಒಂದು ರಾಷ್ಟ್ರೀಯ ನೀತಿ, ನ್ಯಾಷನಲ್ ಟೋಲ್ ಪಾಲಿಸಿ. ಈ ಪಾಲಿಸಿ ಪಾರ್ಲಿಮೆಂಟಲ್ಲಿ ಒಂದು ಅನ್ಯಾಕ್ಟ್ ಮುಖಾಂತರ ಬಂದಿರತಕ್ಕಂಥದ್ದು, ಇಡೀ ದೇಶಕ್ಕೆ ಅನ್ವಯಿಸತಕ್ಕಂಥ ಒಂದು ನೀತಿ, ಇದು ಒಂದು ಕಾಯ್ದೆ ಮೂಲಕ ಬಂದಿರತಕ್ಕಂಥದ್ದು. ಅಲ್ಲಿ ಹಿಂದೆ ಏರ್ಪೋರ್ಟ್ಗೆ ಹೋಗ್ತಾಯಿರು ಸಲೀಸಾಗಿ, ಆಮೇಲೆ ಗ್ರೇಡ್ ಸೆಪರೇಟರ್ ಮಾಡಿ ಎಸ್ಕಲೇಟರ್ ಮಾಡಿ ಒಂದು 3-4 ಕಿಲೋಮೀಟ್ರಲ್ಲಿ 200 ಕೋಟಿಗೂ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಅದನ್ನೆಲ್ಲ ಲೆಕ್ಕ ಹಾಕಿ ಟೋಲ್ ಅವರು ವೆಚ್ಚ ಮಾಡಿರ್ತಕ್ಕಂಥ ಹಣಕ್ಕೆ ಎಷ್ಟು ಟೋಲನ್ನು ಸಂಗ್ರಹ ಮಾಡಬೇಕಂತ ಪಾಲಿಸಿ ಗೈಡ್ಲೈನ್ ಕೆಳಗಡೆ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಹೆಚ್ಚಳವನ್ನು ಏಕಾಏಕಿ ಮಾಡದೇ ಆ ಟೋಲ್ ಪಾಲಿಸಿ ಮತ್ತು ಅಲ್ಲಿ ಆ ರಸ್ತೆ ನಿರ್ಮಾಣಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಆಧರಿಸಿ ಲೆಕ್ಕ ಹಾಕಿನೇ ಅದನ್ನು ಟೋಲನ್ನು ನಿಗದಿ ಮಾಡಿದ್ದಾರೆ. ಆ ರಸ್ತೆ ಉಪಯೋಗವನ್ನು ಪಡೆದು ಸಮಯ ಮತ್ತು ವೆಚ್ಚ ಈ ಎಲ್ಲವನ್ನು ಮಿಗಿಸಿ ಆ ರಸ್ತೆಯ ಉಪಯೋಗದಿಂದ ಆಗ್ತಕ್ಕಂಥ ಸೌಕರ್ಯಗಳಿಗೆ ವಾಪಸ್ಸು ಅದಕ್ಕೆ ಒಂದು ಆ ಟೋಲ್ನ ಹಣವನ್ನು ನಿಗದಿ ಮಾಡಿದರೆ ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೂಡ ಮನವಿಯನ್ನು ಮಾಡ್ತೇನೆ. ಯಾರ್ಯಾರು ಆ ರಸ್ತೆಯನ್ನು ಉಪಯೋಗಿಸ್ತಾರೆ ಟೋಲ್ ಗೈಡ್ಲೈನ್ಸಲ್ಲಿ, ಪಾಲಿಸಿ ಗೈಡ್ಲೈನ್ಸಲ್ಲಿ, ಇಟ್ ಅಪ್ಲೈಸ್ ಟು ಈಚ್ ಆ್ಯಂಡ್ ಎವ್ರಿ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಷಣ್ಮುಗಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಷಣ್ಮುಗಪ್ಪ ಅವರು ನಮಸ್ಕಾರ. ಇದ್ದಕ್ಕಿದ್ದ ಹಾಗೆ ಸರ್ಕಾರ ದಿಢೀರಂತ ಏರ್ಪೋರ್ಟ್ ರಸ್ತೆಯಲ್ಲಿ ಟೋಲ್ ಅನ್ನು ಹೆಚ್ಚು ಮಾಡಿರುವಂತದ್ದು, ಎಷ್ಟು ಪರ್ಸೆಂಟ್ ಹೆಚ್ಚು ಮಾಡಲಾಗಿದೆ, ಏನೇನು ತೊಂದರೆ ಆಗ್ತಾ ಇದೆ ನಿಮ್ಗೆ ಇದರಿಂದ? ಸರ್, ಇವ್ರು ಯಾರು 200 ಕೋಟಿ ಖರ್ಚು ಮಾಡ್ರು ಅಂತ ಹೇಳಲಿಕ್ಕೆ ಅಂತ, ಅದು ಸೆಂಟ್ರಲ್ ಗವರ್ಮೆಂಟ್ದು. ಸೆಂಟ್ರಲ್ ಗವರ್ಮೆಂಟ್ ಟೋಲ್ ಏರ್ಪೋರ್ಟ್ ಆಮೇಲೆ ಇದೆ, ಇವಾಗ ಮರ್ತಾಗ್ಬಿಡ್ತು ಸ್ಟೇಟ್ ಗವರ್ಮೆಂಟ್ ಇದರಲ್ಲಿ ಹೊಣೆ ಆಗಿದೆ ಅಂತ. ಇದಕ್ಕೆ ಕಾರಣ ಎಲ್ಲ ಸ್ಟೇಟ್ ಗವರ್ಮೆಂಟ್ ಇದೆ ತಂದು, ಎಲ್ಲಿನೂ ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಸೆಂಟ್ರಲ್ ಗವರ್ಮೆಂಟ್ ರೋಡ್ ಇತ್ತು 4326 ಕಿಲೋಮೀಟರ್. ಇವರು ಸ್ಟೇಟ್ ಗವರ್ಮೆಂಟ್ ನೋಡ್ರು, ನಾವು ಇದಕ್ಕೆ ಖರ್ಚು ಮಾಡಿದ್ರೆ ನಮ್ಗೆ ದೊಡ್ಡ ಆಶ್ಚರ್ಯ ಇದೆ. ಯಾಕಂದ್ರೆ ಸೆಂಟ್ರಲಿ ಕಾಂಗ್ರೆಸ್, ಇವರು ಕಾಂಗ್ರೆಸ್ ಎಂಬುದು ಕೇಳ್ತಾರೆ ಏನೋ ನಮ್ಗೆ ಗೊತ್ತಿಲ್ಲ. ಇದು ಬಹಳ ದೊಡ್ಡ ಅಕ್ರಮವಾದ ಮಾತು. ಯಾವುದೇ ಕಾರಣಕ್ಕೆ ನಾವು 8ನೇ ತಾರೀಕು ನಾವು ಸಭೆ ಕರೆದಿದ್ವಿ, ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ 9ನೇ ತಾರೀಕು ಏರ್ಪೋರ್ಟ್ ಇಂದ ಆಗಲಿ ಎಲ್ಲಿನೂ ಗಾಡಿ ಓಡಿಸ್ಬಾರ್ದು, ನಮ್ಮ ವ್ಯವಸ್ಥೆ ಸೀರಿಯಸ್ ತಗೊಳ್ತೀವಿ. ನಮ್ಗೆ ಆಶ್ಚರ್ಯ ಇದು, ಸ್ಟೇಟ್ ಗವರ್ಮೆಂಟ್ ಯಾವ ದೇಶದಲ್ಲಿ ಖರ್ಚು ಮಾಡಿದ್ರು, ಸ್ಟೇಟ್ ಗವರ್ಮೆಂಟ್ ಟೆಂಡರ್ ಯಾರಿಗ್ಬಿಟ್ರು, ಸ್ಟೇಟ್ ಗವರ್ಮೆಂಟ್ ಹಣ ಎಷ್ಟು ಕೊಟ್ಟು ಒದಗಿಸ್ಕೊಟ್ರು, ಇಲ್ಲ ಸ್ವಲ್ಪ ಬೀದಿ ಬರ್ಬೇಕಾಗುತ್ತೆ, ಬೈಲ್ ಬರ್ಬೇಕಾಗುತ್ತೆ, ಯಾತರ ಕಾರಣ ಹೇಳೋದ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಅವರೇ, ನಾವು 8ನೇ ತಾರೀಕು ಮಧ್ಯಾಹ್ನ ನೋಡ್ತೀವಿ, ಭೇಟಿ ಮಾಡ್ಬಿಟ್ಟು ಆಮೇಲೆ ನಾವು ಪ್ರೆಸ್ ಮೀಟ್ ಮಾಡಿ ಅದರಿಂದ ಹೇಳ್ತೀವಿ. ನಾವು ಇವಾಗ ಗೊತ್ತಾಯ್ತು ನಮ್ಗೆ ಸ್ಟೇಟ್ ಗವರ್ಮೆಂಟ್ ಓನೋ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಹಂಗಂತ ಹೇಳ್ಬಿಟ್ಟು, ಯಾವ್ದೋ ಕಾರಣಕ್ಕೆ ಯಾರೋ ಕಾಂಟ್ರಾಕ್ಟರ್ ಇವ್ರು ಬರೆದುಕೊಂಡ್ಬಿಟ್ಟು ಇವರು ಹಣನು ವಸೂಲಿ ಮಾಡ್ಬೇಕು ಎಂಬುದ್ರಿಂದ ಯಾವ ಐಡಿಯಾದಲ್ಲಿ ಬಂದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅದನ್ನ ಬಹಳ ಖಂಡಿಸ್ತೀವಿ. ಎಲ್ಲಿನೂ ಇಂಡಿಯಾದಲ್ಲಿ ಈ ಮಾತು ಎಲ್ಲಿನೂ ಬಂದಿಲ್ಲ. ಅಲ್ಲ, ಈಗ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಸ್ತೆಗಳಲ್ಲೂ ಕೂಡ ಟೋಲ್ ಅನ್ನು ಸಂಗ್ರಹ ಮಾಡಿರುವಂತದ್ದು, ಆದ್ರೆ ದಿಢೀರಂತ ಇಷ್ಟು ದುಪ್ಪಟ್ಟು 3 ಪಟ್ಟಾಗಿ ಹೆಚ್ಚು ಎಲ್ಲೂ ಮಾಡಿಲ್ಲ ಸರ್, ಯಾವಾಗ್ಲೂ ಮಾಡಿಲ್ಲ. ಅದೇ ಹೇಳ್ತಾರ, ಇವ್ರು ಪ್ಲಾನಿಂಗ್ ಇದೆ, ಇವ್ರು ಪ್ಲಾನ್ ಮಾಡಿದಾರ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತು. ಇವಾಗ ಸರ್ಕಾರನು ಟೋಲ್ನವ್ರನ್ನು ಆಂಡ್ರೆ ನೋವು ಆಡಿದಾರಂತ ಅರ್ಥ ಆಯ್ತು, ಅವ್ರು ಮಿಂಗಲ್ ಆಗಿದಾರ ಅಂತ ಈಗ ಬೀದಿ ಬಂದಿದೆ. ಕಾರಣ ಏನಂದ್ರೆ, ಒಂದೇ ಕಾರಣ ಏನಂದ್ರೆ, ಯಾವ ಬೇಸಿಸ್ ಅಲ್ಲಿ ಇವ್ರು ಹೇಳ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ, 5 ವರ್ಷ ಮುಂದೆ 2008 ವರ್ಷದಲ್ಲಿ ಇದು ಅಗ್ರಿಮೆಂಟ್ ಆಗಿದೆ ಆ ಟೋಲ್ ಹೇಳ್ಬಿಟ್ಟು, ಆವಾಗಿಂದ ಇವತ್ತೈತೆ ಟೋಲ್ ಕಂಪ್ಲೀಟ್ ಮಾಡಿಲ್ಲ, ರೋಡು ಮಾಡಿಲ್ಲ, ಏನ್ ಮಾಡಿಲ್ಲ, ಈಗಲೂ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ಇದು ಬಹಳ ದೊಡ್ಡ ಅಕ್ರಮವಾದ ಮಾತು. ಅದರಿಂದ ಬಿಜೆಪಿ ಸರ್ಕಾರ ಎಲ್ಲ 1 ವರ್ಷ 6 ತಿಂಗಳು ನಮ್ಗೆ ಟೋಲ್ ಕಲೆಕ್ಟ್ ಮಾಡಿರ್ಲಿಲ್ಲ. ಈಗ ಟೋಲ್ ಇವರೇ ಬಂದಷ್ಟು ಇಮಿಡಿಯೇಟ್ ಕಾಂಗ್ರೆಸ್ ಗವರ್ಮೆಂಟ್ ಬಂದಷ್ಟು ಇವ್ರು ಟೋಲ್ ಕಲೆಕ್ಟ್ ಮಾಡ್ಲಿಕ್ಕೆ ಶುರುಬಾರ್ದು. ಇವಾಗ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಅವ್ಬಿಟ್ಟು ನಮ್ಗೆ ಗೊತ್ತಾಗಿದೆ. ಕಾರಣ ಏನಂದ್ರೆ, ಇವ್ರು 200 ಕೋಟಿ ಕೊಟ್ರು ಇವರೇ ಖರ್ಚು ಮಾಡ್ಲಿಕ್ಕೆ, ಏನ್ ಟೆಂಡರ್ ಬಿಟ್ರು ಏನಂದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾವ ಬಜೆಟ್ ಅಲ್ಲಿ ಎಲ್ಲಿರೋ ಎಲ್ಲಿ ಹೇಳಿಲ್ಲ. ಆಲೋಚನೆ 200 ಕೋಟಿ ನಾವು ಖರ್ಚು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇವ್ರು ಹೆಂಗ್ ಹೇಳ್ತಾರ ನಮ್ಗೆ ಗೊತ್ತಿಲ್ಲ ಸರ್. ಒಂದು, ಯಾವುದೇ ಕಾರಣಕ್ಕೆ 5 ವರ್ಷ ಆಗೋಗಿರೋ ಟೋಲ್ನ ತಡ ಖಂಡಿತವಾಗಿ ಏಕದಮ್ ಒಂದೇ ಸಲ ತಗೊಂಡು ಇವ್ರು ಮಾಡಿರೋದು ಬಹಳ ದೊಡ್ಡ ಅಕ್ರಮವಾದ ಮಾತುಗಳು. ಕಾರಣ ಏನಂದ್ರೆ,
ಐದು ವರ್ಷ ಕಲೆಕ್ಟ್ ಮಾಡೋದ್ರ ಬಿಟ್ಬಿಟ್ಟು ಇವಾಗ ಹೆಂಗ ಕಲೆಕ್ಟ್ ಮಾಡ್ತಾರೆ? ಇಂಡಿಯಾದಲ್ಲಿ ಈ ತರ ಇಲ್ಲ. ಎಂತ ಅಗ್ರಿಮೆಂಟ್ ಪ್ರಕಾರ ಎವ್ರಿ ಇಯರ್ ಗೆ 5% ಇನ್ಕ್ರೀಸ್ ಮಾಡ್ಬೇಕು. ಆದ್ರೆ ಇವ್ರು ಒಂದೇ ಸಲ ಈ ಸಲ 100% ಇನ್ಕ್ರೀಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅಗ್ರಿಮೆಂಟ್ ಪ್ರಕಾರ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಅಗ್ರಿಮೆಂಟ್ ನ ಕೂಡ ಚೇಂಜ್ ಮಾಡಿ ಬಸ್ಕೊಳ್ಳಿಕ್ಕೆ ಇಲ್ಲ ಆಗುತ್ತೆ. ಯಾಕಂದ್ರೆ ಆಕ್ಟ್ ಬೇರೆ, ರೂಲ್ ಬೇರೆ. ಆಕ್ಟ್ ಒಂದು ಮಾಡಿದರೆ ರೂಲ್ ನ ಬದಲಾವಣೆ ಮಾಡ್ಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಷಣ್ಮುಗಪ್ಪ ಅವರೇ, ತಾವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಅವರು ಮಾತನಾಡಿರುವಂಥದ್ದು. ದಿಢೀರಂತ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಒಂದು ತೆರಿಗೆಯನ್ನು, ಟೋಲ್ ತೆರಿಗೆಯನ್ನು ಹೆಚ್ಚಿಗೆ ಮಾಡಿಲ್ಲ, ಟೋಲ್ನ ಒಂದು ಫೀಸನ್ನು. ಆದರೆ ಇದು ಏಕಾಏಕಿ ಮಾಡಿರುವಂಥದ್ದು ನಿಜಕ್ಕೂ ಕೇಂದ್ರ ಸರ್ಕಾರದ ಇದು ಯೋಜನೆ. ಆದರೆ ರಾಜ್ಯ ಸರ್ಕಾರ ಹೇಗೆ ಖರ್ಚು ಮಾಡ್ತಾರೋ ಅದು ಕೂಡ ನಿಗೂಢವಾಗಿದೆ ಅನ್ನೋದನ್ನು ಮಾತು ಹೇಳ್ತಾರೆ. ಎಸ್, ಇದೀಗ ಟ್ಯಾಕ್ಸಿ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಕುಮಾರ್ ಅವರೇ, ನಮಸ್ತೆ. ಸೊ ದಿನನಿತ್ಯ ಸಾವಿರಾರು ಟ್ಯಾಕ್ಸಿಗಳು, ಏರ್ಪೋರ್ಟ್ ಟ್ಯಾಕ್ಸಿಗಳು ಓಡಾಡುತ್ತೆ ಆ ಒಂದು ಭಾಗದಲ್ಲಿ. 20 ರೂಪಾಯಿ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಆ ಒಂದು ಟೋಲ್ ಸಂಗ್ರಹ ಪ್ರತಿ ದಿನಕ್ಕೆ. ಇದೀಗ ಅದು ಎಷ್ಟು ಪಟ್ಟು ಹೆಚ್ಚಾಗಿದೆ, ಏನ್ ಹೇಳ್ತಿರ್ತಾವೆ ಇದಕ್ಕೆ? ಸರ್, ಅದು 30 ರೂಪಾಯಿ ಇತ್ತು, ಈಗ ಏಕಾಏಕಿ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ 115 ರೂಪಾಯಿ ಮಾಡಿದ್ದಾರೆ. 85 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. ಇದರಿಂದ ನಮ್ಮ ಟ್ಯಾಕ್ಸಿ ಚಾಲಕರಿಗೆ ಮತ್ತೆ ಸಾರ್ವಜನಿಕರಿಗೆ ತುಂಬಾ ನೋವಾಗುವಂತ ಪರಿಸ್ಥಿತಿ ಇದು. ಮುನ್ನೆಚ್ಚರಿಕೆಯಾಗಿ ನಮ್ಗೆ ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ಅವರು. ರೈಟ್ ನ ರೈಸ್ ಮಾಡ್ತೀವಿ ಅಂತ ಹೇಳಿ ಏನಿಲ್ಲ, ಏಕಾಏಕಿ ರೈಸ್ ಮಾಡಿದ್ದಾರೆ. ಇದು ಇದು ನಮ್ಗೆ ಮಾಡಿರ್ತಕ್ಕಂತ ಅನ್ಯಾಯ, ದ್ರೋಹದ ಕೆಲಸ ಇದು. ಇದರಲ್ಲಿ ಯಾರು ಸಾಮೀಲ್ ಆಗಿದ್ದಾರೆ, ಯಾರು ಏನಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಇದನ್ನ ನಮ್ಮ ಟ್ಯಾಕ್ಸಿ ಚಾಲಕರುಗಳು, ಅಧ್ಯಕ್ಷರುಗಳು ಮತ್ತೆ ಉಪಾಧ್ಯಕ್ಷರುಗಳೆಲ್ಲ ಸೇರಿ ತೀರ್ಮಾನ ತಗೊಂಡು ಈಗ ಇವತ್ತು ನಾಳೆಯಲ್ಲಿ ಇವರು ಕಡಿಮೆ ಮಾಡಿಲ್ಲ ಅಂದ್ರೆ ಘೋರವ ಚಳುವಳಿ ಮಾಡ್ಬೇಕು ಅಂತ, ರಸ್ತೆ ತಡೆ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡು ತಗೊಳ್ತಾ ಇದಾರೆ. ಇವತ್ತು ಸಾಯಂಕಾಲ ಯಾವ್ದು ತೀರ್ಮಾನ ತಗೊಳ್ತಾರೆ ತಗೊಂಡ ತಕ್ಷಣ ವಿಷಯ ತಿಳಿಸ್ತೀನಿ ಸರ್ ನಿಮ್ಗೆ. ಓಕೆ, ಈಗ ನೀವು ಅಲ್ಲಿ ಟೋಲ್ ಅನ್ನ ಅಂದ್ರೆ ಈ ವಿಷಯ ಗೊತ್ತಾದಾಗ ನಿಮ್ಗೆ ಅಲ್ಲಿ ಟೋಲ್ ಅಧಿಕಾರಿಗಳು ಸಂಗ್ರಹಿಸ್ತಾರಲ್ಲ ಅಧಿಕಾರಿಗಳು, ಸೊ ಅವರು ಏನ್ ಹೇಳಿದ್ರು ನಿಮ್ಗೆ ಮೊದಲನೇದಾಗಿ? ಇದು ಜಾಸ್ತಿ ಆಗಿದೆ ನಮ್ಗೆ, ಇದರಿಂದ ಸೆಂಟ್ರಲ್ ಇಂದ ಆರ್ಡರ್ ಆಗಿದೆ. ಇಲ್ಲಿ ನಮ್ಗೆ 115 ರೂಪಾಯಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. 115 ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ಅವರು ನಮಗೆ ಒತ್ತಾಯ ಪೂರ್ವಕವಾಗಿ ಅವರು ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಎಷ್ಟು ಟೋಲ್ ಅನ್ನು ಸಂಗ್ರಹ ಮಾಡಬೇಕು ಅಂತ ಪಾಲಿಸಿ ಗೈಡ್ಲೈನ್ ಕೆಳಗಡೆ